ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪಾ ಗೌಡ. ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ, ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರ. ಸೊ ಬೇಕಾಗಿರುವಂಥ ಜಾಕೆಟ್, ಎಸೆನ್ಷಿಯಲ್ ಜಾಕೆಟ್, ಹಾಗೆ ನನ್ನ ಜಾಕೆಟ್ ಕಲೆಕ್ಷನ್ಸ್, ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನನ್ನ ತುಂಬ ಜನ ಕೇಳಿದ್ರಿ ಏನು ಬರೀ ಪ್ರಮೋಷನ್ಸ್ ಬಿಟ್ಟು ಬೇರೆ ವಿಡಿಯೋಸು ಮಾಡಿ ಅಂತ, ಅದಕ್ಕೆ ಈಗೀಗ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಈಗಲೇ ಇದೇ ಥರ ನನಗಿರಲಿ ಅಂತ ಕೇಳ್ಕೊತಿದ್ದೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ತುಂಬ ಜಾಕೆಟ್ಸ್ ಇದೆ. ಅಂದರೆ ಎಲ್ಲಾನು ಕೂಡ ನಾನೇನು ಹಾಕಲ್ಲ, ಅವಾಗ ಅವಾಗ ಹಾಕ್ತೀನಿ ಅಷ್ಟೇ. ಬಟ್ ಯಾವ್ದ್ಯಾವ್ದಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಒನ್, ಸೊ ಯಾವ್ದ್ಯಾವ್ದು ಅಂತ ತೋರಿಸ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಇದು, ಇದೆಲ್ಲರ ಹತ್ರನೂ ಇರುತ್ತೆ ಈ ಜಾಕೆಟು, ನಿಮಗೂ ಗೊತ್ತು. ಇದನ್ನ ಬೊಂಬರ್ ಜಾಕೆಟ್ ಅಂತ ಏನೋ ಕರೀತಾರೆ, ನನಗೂ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಐ ಆಮ್ ಸಾರಿ. ಈ ಜಾಕೆಟ್ ಬಂದು ಒಂದು ನೀವು ನೋಡಿರ್ತೀರ, ಸೊ ಗ್ರೀನ್ ಕಲರಲ್ಲಿ ತುಂಬ ಟ್ರೆಂಡಿಂಗಲ್ಲಿತ್ತು. ನಾನು ಎಲ್ಲರ ಹತ್ರನೂ ಗ್ರೀನ್ ಕಲರ್ ಇದೆ, ಸೊ ಗ್ರೀನ್ ಕಲರ್ ಏನು ಬೇಡ ಅಂತ ಈ ಕಲರ್ನ ಚೂಸ್ ಮಾಡಿದೆ, ಪರ್ಪಲ್ ಕಲರ್ ಮತ್ತು ಇಲ್ಲಿ ವೈಟ್. ಆ್ಯಂಡ್ ಈ ಜಾಕೆಟ್ನ ನಾನು ತೊಗೊಂಡಿದ್ದು ಬಂದು ಓನ್ಲಿಯಲ್ಲಿ ತೊಗೊಂಡಿದ್ದು, ಲೂಲುಮಾಲಲ್ಲಿರುವಂಥ ಓನ್ಲಿಯಲ್ಲಿ ತೊಗೊಂಡಿದ್ದು. ಇದಕ್ಕೆ ಪ್ರೈಸ್ ಬಂದು ಐ ತಿಂಕ್ ನಾನು 3K ಕೊಟ್ಟೆ, ಜಾಸ್ತಿನೇ ಕೊಟ್ಟಿದ್ದೀನಿ, ಬಟ್ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ. ಆ್ಯಂಡ್ ಇದೇ ಥರ ನನ್ನ ಹತ್ರ ಇನ್ನೊಂದಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್, ನೀವು ನೋಡಿರ್ತೀರಾ. ಬಟ್ ಇವತ್ತದ್ದು ನನ್ನ ಹತ್ರ ಇಲ್ಲ, ಅದನ್ನೆಲ್ಲೋ ನಾನು ವಾಶ್ಗೆ ಹಾಕಿದೆ, ಸೊ ಆ ಕಾರಣದಿಂದ ಇಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟು, ಅದು ಬಂದು ನಾನು ಅರ್ಬಾನಿಕಲ್ಲಿ ತೊಗೊಂಡಿದ್ದಿದ್ದು. ಆ್ಯಂಡ್ ಇದು ಹೇಳಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ಕೂಡ ಇದೆ, ಅಂದರೆ ಕೋಲ್ಡ್ ಇರಬೇಕಾದ್ರೆ ಸ್ವಲ್ಪ ಕೋಲ್ಡ್ನೆಸ್ನ ಇದು ತಡೆಯುತ್ತೆ ಸ್ವಲ್ಪ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಶಾರ್ಟ್, ಇದು ಕ್ರಾಪಲ್ಲಿ ಬರುತ್ತೆ. ನಾನು ಹೇಳ್ಬೇಕಂದ್ರೆ ನಾನು ಇದನ್ನ ತಗೊಂಡೆ, ಬಟ್ ನಾನು ಅದನ್ನ ಯಾವತ್ತು ವಿಯರೇ ಮಾಡಿಲ್ಲ, ಕ್ರಾಪ್ ಇದೆ ಅಂತ ಯಾವತ್ತು ವಿಯರ್ ಮಾಡಿಲ್ಲ. ಇಷ್ಟೇ ಬರೋದಿತ್ತು. ಸೊ ಸ್ಟ್ರೆಚ್ ಇದೆ, ನಾವು ಯಾವಾಗಲೂ ಸ್ಲೀವ್ಲೆಸ್ ಡ್ರೆಸ್ ಹಾಕಿದಾಗ ಇದನ್ನು ಖಂಡಿತವಾಗ್ಲೂ ವೇರ್ ಮಾಡ್ಬೋದು. ಇದು ಬಂದು ನಾನು H&M ತೊಗೊಂಡಿದ್ದು, ನಾನು ಸೇಲ್ ಇರಬೇಕಾದ್ರೆ ಇದನ್ನು ನಾನು ತೊಗೊಂಡಿದ್ದು H&M. ಸೊ ಪ್ರೈಸ್ ನನಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಒನ್ ಸ್ಟ್ರಗ್ ಬ್ಲ್ಯಾಕ್ ಸ್ಟ್ರಗ್. ಸೊ ಇದು ಎಲ್ಲರ ಹತ್ರನೂ ಇರಲೇಬೇಕು, ಸ್ಟ್ರಗ್ ಎಲ್ಲರೂ ಯೂಸ್ ಮಾಡಿರ್ತೀರಾ. ಸೊ ನನ್ನ ಹತ್ರ ಕೂಡ ಒಂದಿದೆ. ಆ್ಯಂಡ್ ಇದು ಬಂದು ಫುಲ್ ಇದೆ, ನಿಮಿಷ ತೋರಿಸ್ತೀನಿ. ನೀಲ್ ಎಂತವರೆಗೂ ಇದೆ, ಇದು ಫುಲ್ ಎಲ್ಲ ಬ್ಲ್ಯಾಕ್ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಿಲ್ಲ, ಬಟ್ ಇದು ನೀವರೆಗೂ ಬರುತ್ತೆ. ಸೊ ಇದನ್ನು ಬಂದು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ಐ ತಿಂಕ್ ಒಳ್ಳೇದು ಅನ್ಸುತ್ತೆ. ಏನಕ್ಕಂದರೆ ಎಲ್ಲ ಡ್ರೆಸ್ಸು ಒಂದೊಂದು ಇನ್ಸೆಕ್ಯೂರಿಟೀಸ್ ಇರುತ್ತೆ ನಮಗೆ, ನಾವು ಹಾಕಿರೋಂಥ ಡ್ರೆಸ್ಸು ಬ್ಯಾಕ್ ಹಾಕಿರ್ಬೋದು ಹೇಗೆ ಕಾಣಿಸುತ್ತೆ ಅಂತ, ಅಂಥ ಟೈಮಲ್ಲಿ ನಾವು ಇದನ್ನು ಸ್ಟೈಲ್ ಮಾಡ್ಬೋದು. ನೆಕ್ಸ್ಟ್ ನನ್ನ ಹತ್ರ ಇರೋದು ಇದು ಹೇಳಬೇಕಂದ್ರೆ ಇದು ನನ್ನ ಜಿಮ್ ಜಾಕೆಟು, ನಾನು ಇದನ್ನು ನಾನು ಜಿಮ್ಗೆ ಹಾಕ್ಕೊಂಡು ಹೋಗೋದು. ಸೊ ಏನೆಲ್ಲೂ ಕೂಡ ನಾನು ವೇರ್ ಮಾಡಿಲ್ಲ, ಇದನ್ನು ನಾನು ಡೆಕೋಟ್ಲ್ಯಾಂಡಲ್ಲಿ ತೊಗೊಂಡಿದ್ದು, ಇದು ನನ್ನ ಜಿಮ್ದು. ನಾರ್ಮಲಾಗಿ ಜಿಮ್ಗೆ ಹೋಗ್ಬೇಕಾದ್ರೆ ನಾನು ಇದನ್ನು ಹಾಕ್ಕೊಂಡು ಹೋಗ್ತೀನಿ, ಹೇಳ್ಬೇಕಂದ್ರೆ ನಾನು ಜಿಮ್ ಜಾಸ್ತಿ ಇದನ್ನೇ ಹಾಕ್ಕೊಂಡು ಹೋಗೋದು. ಇದನ್ನು ಬಿಟ್ಟಿನಿ ಅದು ಹಾಕ್ಕೊಂಡು ಹೋಗಲ್ಲ, ಅದು ಶೆಕೆ ಇತ್ತಲ್ಲ. ಸೊ ಓಕೆ, ನೆಕ್ಸ್ಟ್ ಒನ್
ನೆಕ್ಸ್ಟ್ ಇರೋದು ಮೂರೂ ಕೂಡ ನನ್ನ ಹತ್ರ ಶರ್ಟ್ಸು, ಒಂದು ಬ್ಲೂ ಕಲರ್, ಇನ್ನೊಂದು ರೆಡ್ ಕಲರ್, ಇನ್ನೊಂದು ಬ್ಲ್ಯಾಕ್ ಕಲರ್. ಒಂದು ಇದು ನಾವು ಹೇಗೆ ಸ್ಟೈಲ್ ಮಾಡ್ಬೋದು ಅಂದರೆ, ನಾವು ಬಾಡಿ ಸೂಟ್ಸ್ ಹಾಕಿದಾಗ ಸ್ಟೈಲ್ ಮಾಡ್ಬೋದು ಬಾಡಿ ಸೂಟ್ಸ್ ಹಾಕಿದಾಗ. ಆ್ಯಂಡ್ ಅದ್ರ ಜೊತೆಗೆ ನಾನು ಈ ಬ್ಲೂನ ಸಪ್ರೇಟಾಗಿ ಇರ್ಬೇಕಂದ್ರೆ ನಾನು ಜಂಪ್ ಸೂಟ್ ಹಾಕಿದಾಗ ತುಂಬ ಇದನ್ನೇ ನಾನು ವೇರ್ ಮಾಡೋದು. ಜಂಪ್ ಸೂಟ್ಸ್ ಹಾಕಿದಾಗ ಸ್ಲೀವ್ಲೆಸ್ ಇದ್ದಾಗ ಇದನ್ನು ಜಾಸ್ತಿ ವೇರ್ ಮಾಡ್ತೀನಿ. ಆ್ಯಂಡ್ ಇದನ್ನೆಲ್ಲ ನಾನು ಸ್ಲೀವ್ಲೆಸ್ ಟಾಪ್ಸ್ ಮೇಲೆ ವೇರ್ ಮಾಡ್ತೀನಿ. ಸೊ ನಮ್ಮ ಹತ್ರ ಹೇಳಬೇಕು ಅಂದರೆ ಎಲ್ಲರ ಹತ್ರನು ಕೂಡ ಶರ್ಟ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಶರ್ಟ್ಸ್ ಖಂಡಿತವಾಗ್ಲೂ ಎಲ್ಲರ ಹತ್ರ ಇರಲೇಬೇಕು. ಆ್ಯಂಡ್ ನೆಕ್ಸ್ಟ್ ಒನ್, ಓಕೆ ದಿಸ್ ಒನ್, ಇದನ್ನೇನಕ್ಕೆ ನಾನು ತಗೊಂಡಿದ್ದು ಅಂದರೆ, ನಾನು ತುಂಬ ಅಂದರೆ ತುಂಬ ಕೆ ಡ್ರಾಮಾಸ್ ನೋಡ್ತೀನಿ, ಅದನ್ನು ನೋಡಿದ್ದನ್ನು ತಗೊಂಡಿದ್ದ ನಿಜವಾಗ್ಲೂ ಸೇಮ್ ಸ್ವಲ್ಪ ಅದೇ ಥರ ಇತ್ತು ಅಂತ. ಇದನ್ನು ನಾನು ಕೇರಳ ಟ್ರಿಪ್ಗೆ ಹೋದಾಗ ಇದನ್ನು ವೇರ್ ಮಾಡಿದೆ. ಆ ಫೋಟೋಸ್ ಕೂಡ ನೀವು ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಒಂಥರ ಚೆನ್ನಾಗಿದೆ, ನನಗೆ ಇಷ್ಟ ಒಂಥರ ಇದು. ಸೊ ಅದಕ್ಕೆ ಇದನ್ನು ಬೈ ಮಾಡಿದ್ದು. ಇದನ್ನು ನಾನು ಬೈ ಮಾಡಿದ್ದು ನಮ್ಮ ಮಲ್ಲೇಶ್ವರದಲ್ಲಿ. ಸೊ ಇದು ನಾನು ಮಲ್ಲೇಶ್ವರದಲ್ಲೇ ಬೈ ಮಾಡಿದ್ದು, ಸ್ಟ್ರೀಟ್ ಶಾಪಿಂಗಲ್ಲಿನೇ. ಒಂಥರ ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ಒನ್, ನೀವು ನೋಡ್ಬೋದು ಸ್ವಲ್ಪ ಒಂಥರ ಲುಕ್ ಚೆನ್ನಾಗಿ ಕೊಡುತ್ತೆ ಅಂತ. ಇದು ನನ್ನ ವೈಫ್, ಇದನ್ನು ಹಾಕಿದ್ದೀನಿ ಆಲ್ರೆಡಿ ತುಂಬ ಸದ್ಯ ಹಾಕಿದ್ದೀನಿ ನಾನು. ಒಂಥರ ಶರ್ಟ್ ಟೈಪಲ್ಲೂ ಇದೆ, ಒಂಥರ ಜಾಕೆಟ್ ಟೈಪಲ್ಲೂ ಇದೆ. ನೀವು ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತ. ಇದು ಸ್ಟೈಲಿಶ್ ಆಗಿದೆ, ಅದಕ್ಕೆ ಇದನ್ನು ನಾನು ಬೈ ಮಾಡಿದ್ದು. ಓಕೆ, ಟು ಇದನ್ನು ನಾನು ಜೀನ್ಸ್ ಮೇಲೆ ಪೇರ್ ಮಾಡ್ಬೋದು ಅಥವಾ ಡ್ರೆಸ್ಸಸ್ ಮೇಲೆ ಪೇರ್ ಮಾಡ್ಬೋದು. ಇದು ನಾನು ಪ್ಯಾಂಟಲ್ಲಿ ಒಂದ್ಸಲ ತಗೊಂಡಿದ್ದು, ವೈಟ್ ಕಲರ್. ವೈಟ್ ಕಲರ್ ಕೂಡ ಎಲ್ಲರ ಹತ್ರನು ಕಾಮನ್ ಆಗಿರುತ್ತೆ. ಸೊ ನನ್ನ ಹತ್ರನೂ ಇದೆ. ಇದೊಂದು ಸ್ಲೀವ್ಲೆಸ್. ನಾರ್ಮಲ್ನಾಗಿ ನಾನು ಯಾವುದು ಸ್ಲೀವ್ಲೆಸ್ ಜಾಕೆಟ್ಸ್ ಅಷ್ಟು ತಗೊಳ್ಳಲ್ಲ, ಯಾಕಂದರೆ ನಾನು ಸ್ಲೀವ್ಲೆಸ್ ಜಾಕೆಟ್ಸ್ ಏನಕ್ಕೆ ಅಂತ. ಬಟ್ ಏನೋ ಇದು ವೈಟ್ ಕಲರ್ ನನಗೆ ಇಷ್ಟ ಆಯಿತು, ಉಲ್ಟ ಹಾಕ್ಕೊಂಡಿದ್ದೀನಿ, ನೋಡಲೇ ಇಲ್ಲ, ಸಾರಿ. ಇದೇನೋ ನನಗೆ ಇಷ್ಟ ಆಯಿತು ಅಂತ ನಾನು ಇದನ್ನು ಸ್ಲೀವ್ಲೆಸ್ ತಗೊಂಡೆ. ಇದನ್ನು ಕೂಡ ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ಸ್ಲೀವ್ಲೆಸ್ ಇರಲಿ ಅಂತ ತೊಗೊಂಡೆ. ಬಟ್ ಸ್ಲೀವ್ಲೆಸ್ ಫ್ಯಾನ್ ಅಲ್ಲ ನಾನು, ಅದು ಜಾಕೆಟ್ಸಲ್ಲಂತೂ ಸ್ಲೀವ್ಲೆಸ್ ಇಂಪಾಸಿಬಲ್ ತಗೊಳಲ್ಲ. ಬಟ್ ಇದೇನೋ ಇಷ್ಟ ಆಯಿತು ಅಂತ ತಗೊಂಡಿದ್ದು. ಬಟ್ ಅದು ಕ್ಯೂಟ್ ಆಗಿದೆ ಅಲ್ಲ, ವೈಟ್ ಕಲರ್. ಈ ಜಾಕೆಟ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ತೊಗೊಂಡಿದ್ದು ಶೋ ಆಫಲ್ಲಿ. ಇದನ್ನ ಹೇಳ್ಬೇಕಂದ್ರೆ ನಾನು ಯಾವ ಇಯರಲ್ಲಿ ತೊಗೊಂಡಿದ್ದು ಅಂದರೆ, ಐ ಥಿಂಕ್ ಆಲ್ರೆಡಿ 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಕೇರಳ ವೈನಾಡ್ ಟ್ರಿಪ್ಗೆ ಹೋದಾಗಲೇ ಇದನ್ನು ತೊಗೊಂಡಿದ್ದು ನಾನು, ಯಾಕಂದರೆ ತುಂಬ ಚಳಿ ಇರುತ್ತೆ, ಸ್ಟೈಲ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇದು ನಾನು ತೊಗೊಂಡಿದ್ದು. ಶೋ ಆಫಲ್ಲಿ ತೊಗೊಂಡಿದ್ದು ಇದನ್ನು. ಹೇಳ್ಬೇಕಂದ್ರೆ ಇದರಲ್ಲಿ ನನ್ನ ಹತ್ರ ಇನ್ನೊಂದು ಕಲರ್ ಕೂಡ ಇದೆ, ಇದೊಂದೇ ಕಲರ್ ಅಲ್ಲ, ಸೊ ಇನ್ನೊಂದು ಕಲರ್ ಕೂಡ ಇದೆ, ವೈಟ್ ಕಲರ್. ಆ್ಯಂಡ್ ಇದನ್ನ ನಾನು ಲೈಫ್ ಸ್ಟೈಲಲ್ಲಿ ತಗೊಂಡು, ತುಂಬ ಇದು ನನಗೆ ಕಂಫರ್ಟಬಲ್ ಆಗಿರುತ್ತೆ. ಈ ಜಾಕೆಟ್ಸು ತುಂಬ ಅಂದರೆ ತುಂಬ ಇದು ಕಂಫರ್ಟಬಲ್ ಎರಡೂ ಕೂಡ. ಬಟ್ ಜಾಸ್ತಿ ಟೈಮ್ ನಾನು ಇದನ್ನು ಹಾಕಕ್ಕೆ ಹೋಗಿಲ್ಲ, ಮುಂದೆ ಶೆಕೆ ಬಿಂಗ್ಳು ತುಂಬ ಶೆಕೆ, ಇದು ನಾಲ್ಕಕ್ಕೆ ಟೈಮ್ ಸಿಕ್ಕಿಲ್ಲ. ಮುಂದೆ ಇದನ್ನು ಹಾಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಡ್ರೆಸ್ ಮೇಲೆ ನಾವು ಪೇರ್ ಮಾಡ್ಬೋದು, ಆ್ಯಂಡ್ ಜೀನ್ಸ್ ಮೇಲೆ ಕೂಡ ಪೇರ್ ಮಾಡ್ಬೋದು. ಸ್ವಲ್ಪ ವಾರ್ಮ್ ಆಗಿದೆ ಹೇಳಬೇಕಂದ್ರೆ, ಅಷ್ಟು ನಮಗೆ ಚಳಿ ಅನಿಸಲ್ಲ. ನೆಕ್ಸ್ಟ್ ಒನ್, ನಾರ್ಮಲ್ ವೈಟ್ ಶರ್ಟ್. ನನ್ನ ಹತ್ರ ಬ್ಲ್ಯಾಕ್ ಶರ್ಟ್ ಇಲ್ಲ, ಬಟ್ ವೈಟ್ ಶರ್ಟ್ ಇದೆ. ಹೇಳ್ಬೇಕಂದ್ರೆ ವೈಟ್ ಶರ್ಟ್ ನನ್ನ ಹತ್ರ ಎರಡು ಇದೆ. ಆ್ಯಂಡ್ ಇದನ್ನು ನಾನು ವೆಸ್ಟ್ ಸೈಡಲ್ಲಿ ಬೈ ಮಾಡಿದ್ದೆ, ತೋರ್ಸೋದು ಬೇಡ. ಇದೊಂದು
ವರ್ಕ್ ಕೊಟ್ಟಿದ್ದಾರೆ ಅಷ್ಟೆ. ಬಟ್ ವೈಟ್ ಶರ್ಟ್ ಇರಲಿ ಅಂತ ಬೈ ಮಾಡಿದ್ದೆ, ಬಟ್ ಒಂದಿತ್ತು ತಿರ್ಗಾ ಇನ್ನೇನು ಬೈ ಮಾಡಿದೆ ನನಗೆ ಗೊತ್ತಿಲ್ಲ. ದಿಸ್ ಒನ್ ಇದನ್ನ ಹೇಳ್ಬೇಕಂದ್ರೆ ನಾನು ಪಿ ಯುಲಿ ಇರಬೇಕಾದ್ರೆ ಕಾಲೇಜ್ಗೆ ಕರ್ಕೊಂಡು ಹೋಗ್ತಿದ್ದೆ, ಕಾಲೇಜ್ ಡ್ರೆಸ್ ಮೇಲೆ ಪಿ ಯುಲಿ ಇರಬೇಕಾದ್ರೆ ಇದನ್ನು ನಾನು ಅವಾಗ ತಗೊಂಡಿದ್ದೆ. ಚೆನ್ನಾಗಿ ಕಾಣಿಸುತ್ತೆ ಅಂತ ಅವಾಗ ತಗೊಂಡಿದ್ದನ್ನ ನಾನು ಇನ್ನ ಇಟ್ಕೊಂಡಿದ್ದೀನಿ. ಎಲ್ಲಾದ್ರೂ ಮೇಲೂ ಪೇರ್ ಮಾಡ್ಬೋದು. ಹೇಳ್ಬೇಕಂದ್ರೆ ನಾನು ಇದನ್ನು ನಮ್ಮ ಕಾಲೇಜ್ ಯೂನಿಫಾರ್ಮ್ ಇದ್ದಿದ್ದು ಚೂಡಿದಾರು, ಅದ್ರ ಮೇಲೆ ನಾನು ಹಾಕ್ಕೊಂಡು ಹೋಗ್ತಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಒನ್ ಇದನ್ನು ನೋಡಿರ್ತೀರ, ಎಷ್ಟೊಂದು ಲಾಗಲ್ಲಿ ಹಾಕಿದ್ದೀನಿ. ಆರೆಂಜ್ ಕಲರ್ ಸ್ವೆಟರ್, ಇದು ನಾರ್ಮಲ್ ಸ್ವೆಟರ್, ಇದನ್ನೇ ನಾನು ನಾರ್ಮಲಾಗಿ ಯಾವಾಗಲೂ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಮೈ ಫೇವ್ರೇಟ್, ಇದನ್ನು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಅನಿಸುತ್ತೆ, ಮ್ಯಾಕ್ಸಲ್ಲಿ ಕರೆಕ್ಟಾಗಿ ಹೇಳಿದ್ದೀನಿ, ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಇದನ್ನು ತೊಗೊಂಡು ಅಲ್ಲಿ ತುಂಬ ದಿನ ಆಯಿತು, ಆದರೆ ಇನ್ನೂ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಇದು ಕೂಡ ಒಂದು ಶರ್ಟ್ ಇದನ್ನೇ, ಇದನ್ನು ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ಯಾವಾಗ ತೊಗೊಂಡಿದ್ದೆ ಹೇಳ್ಬೇಕಂದ್ರೆ ಐ ಥಿಂಕ್ 4 ಇಯರ್ಸ್ ಬ್ಯಾಕು. ಏನು ತುಂಬ ಸತಿ ಹಾಕಿಲ್ಲ ಇದನ್ನು, ಆದರೆ ಇಟ್ಕೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದು ಬ್ಲೂ ಶರ್ಟ್. ಇದು ನಾರ್ಮಲಾಗಿ ನಾನು ಪಿ ಯುಲಿ ಇಡಬೇಕಾದ್ರೆ ಇನ್ನೊಂದು ಜಾಕೆಟ್ ತೋರಿಸಿದ್ನಲ್ಲ ಅದ್ರ ಜೊತೆನೇ ಇದನ್ನು ತೊಗೊಂಡಿದ್ದೆ. ಈ ಸಾರಿ ಸಾರಿ ಇದಲ್ಲ ಅದು, ಅದು ಬೇರೆದು, ಸಾರಿ ಗೈಸ್ ಇದಲ್ಲ ಅದು, ಅದು ಬಂದಿತ್ತು. ಇದನ್ನು ನಾನು ಪಿ ಯುಲಿ ಇರಬೇಕಾದ್ರೆ ಅದ್ರ ಜೊತೆ ತೊಗೊಂಡಿದ್ದು. ಎರಡು ಸ್ವಲ್ಪ ಒಂದೇ ಕಲರ್ ಥರ ಕಾಣಿಸುತ್ತಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆದೆ. ಅದ್ರ ಜೊತೆನೇ ನಾನು ಇದನ್ನು ತೊಗೊಂಡಿದ್ದು, ಚೆನ್ನಾಗಿರುತ್ತೆ ಅಂತ. ನಾರ್ಮಲಾಗಿ ಇದನ್ನು ನಾನು ಮ್ಯಾಕ್ಸಲ್ಲೇ ತೊಗೊಂಡಿದ್ದು, ಇದನ್ನು ಕೂಡ ಮ್ಯಾಕ್ಸಲ್ಲೇ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ, ಅಂದರೆ ಚಳಿ ಆಗಲ್ಲ ಅಷ್ಟೊಂದು, ವಾರ್ಮ್ ಆಗಿರುತ್ತೆ, ಅದಕ್ಕೆ ಇದು ತೊಗೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದು ಕೂಡ ಶಾರ್ಟ್, ಆ್ಯಂಡ್ ಹೇಳೋದೇ ಮರ್ತೋದೆ ಇದು ಮತ್ತು ಅದು ಇನ್ನೊಂದು. ನಾನು ಇದನ್ನೆರಡೂ ಮಲೇಶ್ವರದಲ್ಲಿ ತೊಗೊಂಡಿದ್ದು, ಮಲೇಶ್ವರದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದೊಂದು, ಇದು ಕೂಡ ಕ್ರಾಪಲ್ಲಿ ಬರುತ್ತೆ. ನಾನು ಇದನ್ನು ನಾರ್ಮಲಾಗಿ ಯಾವತ್ತೂ ಜೀನ್ಸ್ ಮೇಲೆಲ್ಲ ಹಾಕಿಲ್ಲ, ಕುರ್ತಾಸ್ ಮೇಲೆ ಇದನ್ನು ತುಂಬ ಸತಿ ಹಾಕಿದ್ದೀನಿ. ಇದು ಕ್ರಾಪ್ ಬರುತ್ತೆ, ಇದು ಕುರ್ತಾಸ್ ಮೇಲೆ ನಾನು ಹಾಕಿರೋದು, ಯಾವತ್ತೂ ನಿಮ್ಮಲ್ಲ ಜೀನ್ಸ್ ಮೇಲೆಲ್ಲ ಏನು ಹಾಕಿಲ್ಲ. ಬ್ಲೂ ಕಲರ್ ಇದನ್ನು ಟ್ರೆಂಡ್ಸಲ್ಲಿ ನಾನು ತೊಗೊಂಡಿದ್ದು. ಇದನ್ನು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಒಟ್ಟಿಗೆ ತೊಗೊಂಡಿದ್ದು. ಬಟ್ ಇದು ಇದ್ರದ್ದು ಇದನ್ನು ಹಾಕ್ಕೊಂಡಾಗ ನಾವು ಒಳಗಡೆ ಏನಾದ್ರು ವೈಟ್ ಡ್ರೆಸ್ ಹಾಕಿದರೆ ಇದ್ರದ್ದೆಲ್ಲ ಒಳಗಡೆ ಸಿಗಾಕೊಂಡ್ಬಿಡುತ್ತೆ, ಅಂದರೆ ಈ ದಾರಗಳು ನೋಡಿ, ಈ ದಾರ ಎಲ್ಲ ಒಳಗಡೆ ಸಿಗಾಕೊಡುತ್ತೆ. ಈ ಥರ ಒಂದು ಸತಿ ಆಗಿತ್ತು, ಎಲ್ಲ ಫುಲ್ಲು ಡ್ರೆಸ್ಸಿಗೇ ಅಂಟ್ಕೊಂಬಿಟ್ಟಿತ್ತು. ಆವಾಗಿಂದ ಇದನ್ನು ನಾನು ಹಾಕ್ತಿಲ್ಲ, ಯಾಕಂದರೆ ಡ್ರೆಸ್ಗೆಲ್ಲ ಆಗೋದ್ರೆ ಒಂಥರ ಅನಿಸುತ್ತೆ, ನನಗೆ ಹಾಕ್ತಿಲ್ಲ ಅದನ್ನು. ಇದನ್ನು ನಾನು ಮಿಂತ್ರದಲ್ಲಿ ತೊಗೊಂಡಿದ್ದು, ಆ್ಯಂಡ್ ಇದನ್ನೀಗ ನಾನು ಜಿಮ್ಮಿಗೆ ಕೂಡ ವೇರ್ ಮಾಡ್ತಿದ್ದೀನಿ. ಇದು 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು, ಏನೋ ಏನಕ್ಕೂ ತೊಗೊಂಡಿದ್ದೆ ನೆನಪಿಲ್ಲ. ಇದನ್ನೀಗ ಜಿಮ್ಮಿಗೆ ಕೂಡ ಹಾಕ್ತಾಯಿದ್ದೀನಿ, ನೀವಿಲ್ಲಿ ನೋಡ್ಬೋದು. ಇಲ್ಲಿ ಫುಲ್ಲು ಹ್ಯಾಂಡ್ಸ್ ಫುಲ್ಲು ಇದು ನೆಟ್ಟೆಡ್ ಕೊಟ್ಟಿದ್ದಾರೆ, ಒಂಥರ ಚೆನ್ನಾಗಿ ಕಾಣಿಸಿದೆ ಅಂತ ಇದನ್ನು ಹಾಕ್ತೀನಿ ಅಷ್ಟೆ. ಇದನ್ನು ಆಲ್ರೆಡಿ 2 ಇಯರ್ಸ್ ಮೇಲೆ ಆಯಿತು, ಜಿಮ್ಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಇದು ಸ್ವೆಟರು, ಬಟ್ ಇದನ್ನು ನಾನು ಯಾವತ್ತೂ ಹಾಕಿಲ್ಲ. ಇದು ಸ್ವೆಟರ್ ನಾನು ಇದನ್ನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ಸ್ವೆಟರು ನಾನು ಹಾಕಿಲ್ಲ, ನಮ್ಮ ಅಮ್ಮ ಹಾಕ್ಕೊತಾರೆ ಇದನ್ನು. ನಾನಂತೂ ಹಾಕಿಲ್ಲ, ಯಾಕಂದರೆ ತುಂಬ ಸೆಕೆ ಆಗುತ್ತೆ, ಏನೋ ಚಳಿಗಾಲದಲ್ಲಿ ಹಾಕ್ಕೊಂಡು ಒಂಥರ. ಬಟ್ ಇಲ್ಲಿ ಅಷ್ಟೊಂದು ಚಳಿ ಇರಲ್ಲ, ಇದು ತುಂಬ ಸೆಕೆ ಆಗುತ್ತೆ, ಅದಕ್ಕೆ ಇದನ್ನು ಹಾಕ್ತಾ ಇಲ್ಲ. ಇದು ಸ್ವೆಟರ್ ನೀವು ಈ ಜಾಕೆಟ್ ನೋಡ್ಬೋದು, ಇದು ಒಂಥರ ಸ್ಟೈಲಿಶ್ ಆಗಿರುತ್ತೆ ಅಂತ ತಗೊಂಡಿದ್ದು.
ಎಲ್ಲ ಥರ ಡ್ರೆಸ್ ಮೇಲೂ ನಾವು ಇದನ್ನು ವೇರ್ ಮಾಡ್ಬೋದು. ಬಟ್ ಸ್ವಲ್ಪ ವೆಯ್ಟ್ ಇದೆ, ವೆಯ್ಟ್ ಅನಿಸುತ್ತೆ, ಬಟ್ ಓಕೆ ವೇರ್ ಮಾಡ್ಬೋದು. ಸ್ವಲ್ಪ ವೆಯ್ಟ್ ಇದೆ ಅಷ್ಟೇ, ಸ್ವಲ್ಪ ಲೂಸ್ ಲೂಸ್ ಆಗಿ ಇರುತ್ತೆ. ಆ್ಯಂಡ್ ಇದನ್ನ ಎಲ್ಲಿ ತಗೊಂಡಿದ್ದು ಅಂದರೆ ಇದನ್ನ ಮಲೇಶ್ವರದಲ್ಲಿ ತಗೊಂಡಿದ್ದು. ಬಟ್ ಏನು ಗೊತ್ತಾದ್ರದ್ದು, ಒಂದು ಕಾಮಿಡಿ ಇದೆ ಇದ್ರ ಮೇಲೆ ಒಂಡ್ಲಿ ಅಂತ ಹಾಕಿದ್ದಾರೆ. ಬಟ್ ಇದು ನಾನು ಮಲೇಶ್ವರಮಲ್ಲಿ ತಗೊಂಡಿದ್ದು, ಒಂಡ್ಲಿಲ್ಲಿ ತಗೊಂಡಿದ್ದಲ್ಲ. ತಿಂಕ್ ಏನು ಗೊತ್ತಿಲ್ಲ, ತುಂಬ ಈ ಥರ ಸ್ಟೋರ್ಸ್ ಇರುತ್ತೆ, ಬ್ರ್ಯಾಂಡೆಡ್ನ ಮಾರ್ತಾರೆ. ಬಟ್ ಓಕೆ ತಗೊಬೋದು. ನೆಕ್ಸ್ಟ್ ಈ ಬ್ಲ್ಯಾಕ್ ಒನ್, ಇದನ್ನು ತುಂಬ ಸತಿ ಹಾಕಿದ್ದೀನಿ. ಇದನ್ನು ನಾನು H&M ತಗೊಂಡಿದ್ದು, ತುಂಬ ಇಷ್ಟ ಆಯಿತು ಅಂತ ತಗೊಂಡಿದ್ದು. ಬ್ಲ್ಯಾಕ್ ಒನ್ ಇರಲಿ ಅಂತ, ತುಂಬ ಬ್ಲ್ಯಾಕ್ ಇದ್ರೂ ಇದು ಇಷ್ಟ ಆಯಿತು ಅಂತಲೇ ಇದನ್ನು ತಗೊಂಡಿದ್ದು. ತುಂಬ ಸತಿ ಹಾಕಿದ್ದೀನಿ ಇದನ್ನು, ನೋಡ್ಬೋದು. ಬ್ಲೇಸರ್, ವೈಟ್ ಬ್ಲೇಸರ್, ಇದು ನೋಡಿರ್ತೀರ ಆಲ್ರೆಡಿ. ನಾನು ಇದನ್ನು ನನ್ನ ಬರ್ಡೇಗೆ ಅಂತಲೇ ತೊಗೊಂಡಿದ್ದು ಬ್ಲೇಸರ್ನ, H&M ತೊಗೊಂಡಿದ್ದು ಇದನ್ನು. ಸೊ ಇದು ಬ್ಲೇಸರ್, ಇದಕ್ಕೆ ತುಂಬಾ ಪೇ ಮಾಡಿದ್ದೆ, ಬಟ್ ಹೊರ್ತು ಅನಿಸ್ಲಿಲ್ಲ ನನಗೆ ಅಷ್ಟೊಂದು ಪೇ ಮಾಡಿ ತೊಗೊಳೋ ಅವಶ್ಯಕತೆ ಇರಲಿಲ್ಲ, ಆದರೂ ತೊಗೊಂಡೆ. ಇದು ಈ ಥರ ಜಾಕೆಟ್ಸ್ ಯಾರ ಹತ್ರ ಇರೋಲ್ಲ, ಎಲ್ಲರ ಹತ್ರನು ಈ ಥರ ಕೋಟ್ ಇರುತ್ತೆ. ಸೊ ಈ ಥರ ನನ್ನ ಹತ್ರ ಈ ಥರ ಒಂದು ಬ್ಲ್ಯಾಕ್ ಇದೆ, ಒಂದು ವೈಟ್ ಇದೆ, ಬಟ್ ಎಲ್ಲಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಅಲ್ಲ ಎತ್ತಿಕ್ಬಿಟ್ಟಿದ್ದೀನಿ. ಸೊ ಬ್ಲ್ಯಾಕ್ ಇದೆ ಆ್ಯಂಡ್ ವೈಟ್ ಕೂಡ ಇದೆ, ರೆಡ್ ಕಲರ್ ಇದರಲ್ಲಿದೆ ನನ್ನ ಹತ್ರ ಡೆನಿಮ್ ಜಾಕೆಟ್ಸ್. ನೋಡಿ ಬ್ಲೂ ಕಲರ್, ನಾನು ಸ್ಲೀವ್ಲೆಸ್ ಹಾಕೋಲ್ಲ, ಸ್ಲೀವ್ಲೆಸ್ ಜಾಕೆಟ್ಸ್ ಫ್ಯಾನ್ ಅಲ್ಲ, ಇಲ್ಲಿವರೆಗೂ ಹಾಕಿಲ್ಲ. ಇನ್ನು ಟ್ಯಾಗ್ ಹಂಗೆ ಇದೆ. ಇದನ್ನ ನಾನು ಮಲೇಶ್ವರದಲ್ಲಿ ತೊಗೊಂಡಿದ್ದು, ಆ್ಯಂಡ್ ಇದನ್ನು ಕೂಡ ಮಲೇಶ್ವರ. ನಾನು ಡೆನಿಮ್ ಜಾಕೆಟ್ಸ್ ಏನಿದ್ರು ಮಲೇಶ್ವರದಲ್ಲೇ ತಗೊಳ್ಳೋದು, ಯಾಕಂದ್ರೆ ಚೆನ್ನಾಗಿರುತ್ತಲ್ಲೇ. ಲಾಸ್ಟ್ ಒನ್ ನಾರ್ಮಲ್ ಶ್ರಗ್ ಅಷ್ಟೇ, ಇದು ನಾರ್ಮಲ್ ಶ್ರಗ್ ಅಷ್ಟೇ, ಇದು ಮಲೇಶ್ವರದಲ್ಲಿ ತಗೊಂಡಿದ್ದು ಅಷ್ಟೇ. ಇನ್ನೂ ತುಂಬ ಇದೆ, ಬಟ್ ಇಲ್ಲಿ ಯಾವುದೂ ಇಲ್ಲ. ಎಲ್ಲೆಲ್ಲಿ ಹಾಕಿರ್ತೀನೋ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಈಗ ಇರೋಷ್ಟು ನಾನು ತೋರಿಸಿದ್ದೀನಿ. ಹೋಪ್ ವಿಡಿಯೋ ಓಕೆ ಅನಿಸ್ತು ಅನಿಸುತ್ತೆ. ಇನ್ನೂ ತುಂಬ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬೇರೆ 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 ಥರ. ಹೀಗೆ ನೋಡ್ತಾ ಇರಿ ವೀಡಿಯೋಸ್ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ದಿನದಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ನಿಮ್ಮ ಪ್ರೀತಿ ನನ್ನ ಮೇಲೆ ತುಂಬ ಅಂದರೆ ತುಂಬ ಕಾಣಿಸ್ತಿದೆ. ಅದಕ್ಕೋಸ್ಕರ ನಾನು ತುಂಬ ಥ್ಯಾಂಕ್ಸ್, ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದಟ್ ಲವ್. ಹೀಗೆ ನನಗೆ ನಿಮ್ಮ ಪ್ರೀತಿ ಕೊಡ್ತೀರಿ ಅಂತ ಕೇಳ್ಕೊತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತವರೆಗೂ ವೀಡಿಯೋ ಮಾಡಿದ್ದಾಯ್ತು, ಈಗ ಜಿಮ್ಗೆ ಹೋಗ್ಬೇಕು ನಾನು. ಓಕೆ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು.